ರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಿಸುವ ಲೋಕಸಭಾ ಚುನಾವಣಾ ಫಲಿತಾಂಶ ಬರಲಿಕ್ಕೆ ಇನ್ನು ಇರುವಂಥದ್ದು ಕೇವಲ ಐದು ದಿನ ಜೂನ್ ಒಂದನೆಯ ತಾರೀಕು ಕಡೆಯ ಹಂತದ ಮತದಾನ ಮುಗಿಯುವುದರೊಂದಿಗೆ ಲೋಕಸಭಾ ಚುನಾವಣೆಯ ಮತದಾನದ ಪ್ರಕ್ರಿಯೆ ಮುಗಿದೋಗ್ಬಿಡುತ್ತೆ ಜೂನ್ ನಾಲ್ಕನೆಯ ತಾರೀಕು ಫಲಿತಾಂಶ ಪ್ರಕಟ ಮತ ಎಣಿಕೆ ಚುನಾವಣೆ ಘೋಷಣೆಗೂ ಮೊದಲು ಅಂದರೆ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ತೆಲಂಗಾಣ ಒಳಗೊಂಡಂತೆ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಏನು ಅಂತ ಹೇಳಿದ್ರೆ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ದರೂ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಹೇಗೆ ಈ ರಾಜ್ಯಗಳಲ್ಲಿ ಸೋತ ಬಳಿಕವೂ ಕೂಡ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂತು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈ ಬಾರಿ ಕೂಡ ಎರಡು ಸಾವಿರದ ನಾಲ್ಕರ ಅಂದರೆ ಇಪ್ಪತ್ತ ವರ್ಷ ಇಪ್ಪತ್ತು ವರ್ಷಗಳ ಹಿಂದಿನ ರಾಜಕೀಯ ಸನ್ನಿವೇಶ ಏನಿದೆ ಅದು ಈ ದೇಶದಲ್ಲಿ ಮತ್ತೆ ಏರ್ಪಡುತ್ತೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಕಾಂಗ್ರೆಸ್ ಪ್ರಬಲವಾಗಿ ವ್ಯಕ್ತಪಡಿಸಿತ್ತು ಹಾಗಾದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಸೀಟು ಗೆಲ್ಲಬಹುದು ಆ್ಯಸ್ ಎ ಪಾರ್ಟಿ ಇಂಡಿವಿಜುವಲ್ ನಾಟ್ ಆ್ಯಸ್ ಎ ಅಲಯನ್ಸ್ ಪಕ್ಷವಾಗಿ ಕಾಂಗ್ರೆಸ್ ಎಷ್ಟು ಸೀಟನ್ನು ಗೆಲ್ಲಬಹುದು ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಈ ದೇಶದ ಜನಸಾಮಾನ್ಯರಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಐದು ವರ್ಷದ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಆಡಳಿತವನ್ನು ಮೊದಲ ಬಾರಿಗೆ ಕೊಡ್ತು ಐದು ವರ್ಷದ ಅವಧಿಯಲ್ಲಿ ಇಂಡಿಯಾ ಶೈನಿಂಗ್ ಘೋಷಣೆಯ ಅಡಿಯಲ್ಲಿ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಆದರೆ ಇಂಡಿಯಾ ಶೈನಿಂಗ್ನ ಉಮೇದಿನಲ್ಲಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಬಿ ಜೆ ಪಿಗೆ ಅಂಡರ್ ಕರೆಂಟ್ ಅಂದರೆ ಅಗೋಚರವಾದಂತಹ ಆಡಳಿತ ವಿರೋಧಿ ಅಲೆ ಅಥವಾ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎನ್ನುವಂತಹ ಅಗೋಚರ ಅಲೆ ಏನಿದೆ ಅದು ಕಣ್ಣಿಗೆ ಕಾಣಿಸಲಿಲ್ಲ ಅದರ ಪರಿಣಾಮ ಚುನಾವಣೆಯಲ್ಲಿ ಬಿತ್ತು ಐದು ವರ್ಷಗಳ ಆಡಳಿತದ ಬಳಿಕ ಇಂಡಿಯಾ ಶೈನಿಂಗ್ ಘೋಷಣೆಯ ಹೊರತಾಗಿಯೂ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ನಲವತ್ತ ನಾಲ್ಕು ಸ್ಥಾನಗಳನ್ನು ಕಳೆದುಕೊಳ್ತು ನೂರ ಮೂವತ್ತ ಮೂರಕ್ಕೆ ಕುಸಿಯಿತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಚುನಾವಣೆಯಲ್ಲಿ ನೂರ ಹದಿನಾಲ್ಕು ಸ್ಥಾನಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ಸು ನೂರ ನಲವತ್ತ ಐದು ಸ್ಥಾನಗಳನ್ನು ಗೆಲ್ತು ಅಂದರೆ ಕಾಂಗ್ರೆಸ್ಸಿಗೆ ಜಾಸ್ತಿ ಸೀಟು ಬಂತು ಬಿ ಜೆ ಪಿಗೆ ಕಡಿಮೆ ಬಂತು ಸೊ ಇದು ಕಂಪ್ಲೀಟ್ಲಿ ಎರಡು ಸಾವಿರದ ನಾಲ್ಕರಿಂದ ಚುನಾವಣಾ ಚಿತ್ರಣವನ್ನು ಬದಲಾಯಿಸಿತು ಹೇಗೆ ಇಂಡಿಯಾ ಶೈನಿಂಗ್ ಅನ್ನು ನಂಬಿಕೊಂಡಂತಹ ಪಿಗೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಮುಖಭಂಗ ಆಯಿತೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಈ ಬಾರಿ ಬರುತ್ತೆ ಎನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಈ ಬಾರಿ ಬಿ ಜೆ ಪಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎರಡು ಪ್ರಮುಖ ಘೋಷಣೆಗಳೊಂದಿಗೆ ಚುನಾವಣೆಯನ್ನು ಎದುರಿಸಿದೆ ಒಂದು ವಿಕಸಿತ ಭಾರತ ಎರಡನೆಯದ್ದು ಮೋದಿ ಕಿ ಗ್ಯಾರಂಟಿ ಈ ಎರಡು ಘೋಷಣೆಗಳ ಅಡಿಯಲ್ಲಿ ಮತ ಸಮೀಕರಣಕ್ಕೆ ಬಿಜೆಪಿ ಪ್ರಯತ್ನವನ್ನು ಪಟ್ಟಿದೆ ಬಟ್ ಅಂಡರ್ ಕರೆಂಟ್ ಇದೆ ಎನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ಅಂಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸು ಬರೋಬ್ಬರಿ ನೂರ ಅರುವತ್ತ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ತು ಎರಡು ಸಾವಿರದ ಒಂಬತ್ತರ ಚು ಚುನಾವಣಾ ಲೆಕ್ಕಾಚಾರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಬರೋಬ್ಬರಿ ನೂರ ಅರುವತ್ತ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ತು ಕೇವಲ ನಲವತ್ತ ನಾಲ್ಕು ಸೀಟುಗಳನ್ನು ಗೆಲ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸಿಗೆ ವಿಪಕ್ಷ ಸ್ಥಾನ ಕೂಡ ಸಿಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಸುಧಾರಿಸಲಿಲ್ಲ ನಲವತ್ತ ನಾಲ್ಕು ಸೀಟುಗಳನ್ನು ಎರಡು ಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದಂತಹ ಕಾಂಗ್ರೆಸ್ಸು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಐವತ್ತ ಎರಡು ಸೀಟುಗಳನ್ನು ಗೆಲ್ತು ಪ್ಲಸ್ ಎಂಟು ಸೀಟುಗಳು ಅಷ್ಟೇ ಆಗಿರುವಂಥದ್ದು ಎಂಟು ಸೀಟುಗಳ ಹೆಚ್ಚಳ ಆಗಿದ್ದು ಬಿಟ್ಟರೆ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಸುಧಾರಿಸಲಿಲ್ಲ ಆದರೆ ಈ ಬಾರಿಯ ಚುನಾವಣಾ ಚಿತ್ರಣ ಹೇಗಿದೆ ದಿಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಮುಖ ಚುನಾವಣಾ ವಿಶ್ಲೇಷಕರ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಚುನಾವಣೆಯಲ್ಲಿ ಕೇವಲ ಎರಡಂಕಿಗೆ ಅಂಕಿಗೆ ಸೀಮಿತವಾಗಿದ್ದಂತಹ ಕಾಂಗ್ರೆಸ್ಸು ಈ ಬಾರಿಯ ಚುನಾವಣೆಯಲ್ಲಿ ಮೂರಂಕಿ ತಲುಪುತ್ತೆ ಅನ್ನುವಂಥದ್ದು ಅಂದರೆ ಎರಡಂಕಿಯನ್ನು ಅಂಕಿಯನ್ನು ದಾಟಿ ಮೂರಂಕಿಯನ್ನು ಗಳಿಸುತ್ತೆ ಅನ್ನುವಂಥದ್ದು ಪ್ರಮುಖ ಚುನಾವಣಾ ವಿಶ್ಲೇಷಕ ಸುರೇಶ್ ಕುಮಾರ್ ಅವರ ಪ್ರಕಾರ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಪುದುಚೇರಿ ಈ ರಾಜ್ಯಗಳಲ್ಲಿ ಕೇರಳ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಬರೋಬ್ಬರಿ ಐವತ್ತ ಏಳು ಸೀಟುಗಳನ್ನು ಗೆದ್ದುಕೊಳ್ಳುವಂತಹ ಸಾಧ್ಯತೆ ಇದೆ ಐವತ್ತ ಏಳು ಸೀಟುಗಳು ಪ್ರಮುಖ ಚುನಾವಣಾ ವಿಶ್ಲೇಷಕ ಸುರೇಶ್ ಕುಮಾರ್ ಅವರ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲಬಹುದು ತಮಿಳುನಾಡಿನಲ್ಲಿ ಎಂಟ್ ಒಂಬತ್ತು ಕ್ಷೇತ್ರಗಳನ್ನು ಗೆಲ್ಲಬಹುದು ಕೇರಳದಲ್ಲಿ ಹದಿನೈದು ಕ್ಷೇತ್ರಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ತೆಲಂಗಾಣದಲ್ಲಿ ಇನ್ ವೋಸ್ಟ್ ಸಿಚುವೇಷನ್ನೇ ಹನ್ನೆರಡು ಸೀಟುಗಳನ್ನು ಗೆಲ್ಲಬಹುದು ಪುದುಚೇರಿಯಲ್ಲಿ ಒಂದು ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಕ್ಷೇತ್ರವನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಸೊ ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಐವತ್ತ ಏಳು ಸೀಟುಗಳನ್ನು ಗೆಲ್ಲಬಹುದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಐವತ್ತೆರಡು ಸೀಟುಗಳನ್ನು ಗೆದ್ದಿತ್ತು ಒಟ್ಟಾರೆ ದೇಶಾದ್ಯಂತ ಅದಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ದಕ್ಷಿಣ ಭಾರತದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು ಸುರೇಶ್ ಕುಮಾರ್ ಅವರ ಅಂದಾಜಿನ ಪ್ರಕಾರ ಇಂಡಿಯಾ ಮೈತ್ರಿಕೂಟ ಮತ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ನಡುವೆ ಹಣಹಣಿ ಇರುವಂಥದ್ದು ಐನೂರ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಉಳಿದ ಮೂವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎಗೂ ಎನ್ ಡಿ ಎ ಯಲ್ಲೂ ಇಲ್ಲದ ಇಂಡಿಯಾ ಮೈತ್ರಿಕೂಟದಲ್ಲೂ ಇಲ್ಲದಂತಹ ಪಕ್ಷಗಳು ಮುನ್ನಡೆಯಲಿವೆ ಎನ್ನುವಂಥ ಅಂಶವನ್ನು ಇವರು ಕೊಟ್ಟಿದ್ದಾರೆ ಸೊ ಈ ಐನೂರ ಹತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ತ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯದ ಸನ್ನಿವೇಶದ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಸುಲಭ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ನೂರ ಇಪ್ಪತ್ತ ಎರಡು ಕ್ಷೇತ್ರಗಳಲ್ಲಿ ಸೊ ಈ ನೂರ ಇಪ್ಪತ್ತೆರಡು ಕ್ಷೇತ್ರಗಳು ಎಗೇನ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಫಲಿತಾಂಶಕ್ಕೆ ಹೋಲಿಸಿದ್ರೆ ಕಾಂಗ್ರೆಸ್ ಈ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶಕ್ಕಿಂತಲೂ ಎರಡು ಪಟ್ಟು ಹೆಚ್ಚಿಗೆ ಸೀಟುಗಳನ್ನು ಗೆಲ್ಲಲಿದೆ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದ ಸೀಟಿನ ಹತ್ತಿರ ಹತ್ತಿರದಲ್ಲೇ ಕಾಂಗ್ರೆಸ್ ಈ ಬಾರಿ ತನ್ನ ಸ್ಥಾನಗಳನ್ನು ಗಳಿಸಿಕೊಳ್ಳಲಿದೆ ಎನ್ನುವಂತಹ ಒಂದು ಅಂಶವನ್ನ ಹೇಳಿದೆ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ನೂರ ನಲವತ್ತೈದು ಸೀಟುಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ ನೂರ ಇಪ್ಪತ್ತ ಎರಡು ಸೀಟುಗಳನ್ನ ಗೆಲ್ಲಲಿದೆ ಎನ್ನುವಂಥದ್ದು ಸೊ ಒಂದು ವೇಳೆ ಕಾಂಗ್ರೆಸ್ ನೂರ ಹತ್ತು ನೂರ ಇಪ್ಪತ್ತರ ಗಡಿಯನ್ನ ದಾಟ್ತು ಅಂತ ಆದ್ರೆ ಮೂರಂಕಿಯನ್ನ ದಾಟ್ತು ಅಂತ ಹೇಳಿದ್ರೆ ಅದು ರಾಷ್ಟ್ರ ರಾಜಕಾರಣದ ಚುನಾವಣಾ ಚಿತ್ರವನ್ನ ಚಿತ್ರಣವನ್ನು ಬದಲಾಯಿಸಲಿದೆ ಬಿಕಾಸ್ ಬಿ ಜೆ ಪಿ ಗೆದ್ದಿರುವಂತಹ ಬಹುತೇಕ ಕ್ಷೇತ್ರಗಳು ಎಗನೆಸ್ಟ್ ಕಾಂಗ್ರೆಸ್ ಹೀಗಾಗಿ ಕಾಂಗ್ರೆಸ್ ಗೇನಿಂಗ್ ಆಗ್ತಾಯಿದೆ ಅಂತ ಹೇಳಿದ್ರೆ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗ್ತಾಯಿದೆ ಅಂತಲೇ ಅರ್ಥ ನೂರ ಇಪ್ಪತ್ತ ಎರಡು ಅಂತ ಹೇಳಿದ್ರೆ ಇವರ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಫಲಿತಾಂಶಕ್ಕೆ ಹೋಲಿಸಿದ್ರೆ ನಿಯರ್ಲಿ ಎಪ್ಪತ್ತು ಸೀಟುಗಳು ಪ್ಲಸ್ ಆಗುತ್ತೆ ಮಿನಿಮಮ್ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು ಸುಲಭದಲ್ಲಿ ಸಮಾಧಾನ ವಾದಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಈ ನೂರ ಇಪ್ಪತ್ತ ಎರಡು ಕ್ಷೇತ್ರಗಳಲ್ಲಿ ಇದೆ ಅಂತ ಹೇಳಿ ಸೊ ಕಾಂಗ್ರೆಸ್ ವಿಲ್ ಎಮರ್ಜ್ ಫ್ರಮ್ ದಿ ಡಸ್ಟ್ ಧೂಳಿನಿಂದ ಎದ್ದು ಮತ್ತೆ ಕಾಂಗ್ರೆಸ್ ಪುಟಿದೇಳಲಿದೆ ಎನ್ನುವಂಥದ್ದು ಇವರ ಅಂದಾಜು ಸೊ ಒಂದು ವೇಳೆ ಕಾಂಗ್ರೆಸ್ ನೂರ ಇಪ್ಪತ್ತು ನೂರ ನಲವತ್ತರ ಸಮೀಪಕ್ಕೆ ಬಂದರೆ ಕಂಪ್ಲೀಟ್ಲಿ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಚುನಾವಣಾ ಚಿತ್ರಣ ಸಂಪೂರ್ಣ ಬದಲಾಗುತ್ತೆ ಬಿ ಜೆ ಪಿಯ ಮೂರನೆಯ ಬಾರಿ ಅಧಿಕಾರ ಹಿಡಿಯುವಂತಹ ನರೇಂದ್ರ ಮೋದಿಯವರ ಸಾಧ್ಯತೆಗಳೇನಿದೆ ಅದು ಕಮ್ಮಿ ಆಗುತ್ತಾ ಹೋಗುತ್ತೆ ಸದ್ಯದ ಚುನಾವಣಾ ಲೆಕ್ಕಾಚಾರದ ಪ್ರಕಾರ ಎಸ್ ನೂರ ಇಪ್ಪತ್ತ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಇಟ್ಸ್ ಅ ವೆರಿ ಗುಡ್ ಸೈನ್ ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ನೂರ ನಲವತ್ತ ಐದು ಸೀಟುಗಳೊಂದಿಗೆ ಯು ಪಿ ಎ ರಚನೆಯಾಗಿದ್ದು ನೂರ ನಲವತ್ತೈದು ಸೀಟುಗಳೊಂದಿಗೆ ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದ್ದು ನೂರ ನಲವತ್ತೈದು ಸೀಟುಗಳು ಆ ಸೀಟುಗಳೊಂದಿಗೇ ಯು ಪಿ ಎ ರಚನೆಯಾಗಿದ್ದು ಸೋ అంతదే రాజకీయ చిత్రణ ఈ బా ఏర్పడబుద్దు